ಕಾರಣಕ್ಕೋಸ್ಕರ ಶಿವಮೊಗ್ಗವನ್ನ ಅಶಾಂತಿಯ ಕಡೆಗೆ ತಳ್ಳುವಂತ ಕೆಲಸಗಳು ನಡೆಯತಾ ಇವೆ ಎಂದು ಶಿವಮೊಗ್ಗ ನಗರ ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪ ಹೇಳಿದ್ದಾರೆ। ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಸಾಂಸ್ಕೃತಿಕ ನಗರ, ಶಿವಮೊಗ್ಗದ ಜನರು ಶಾಂತಿಪ್ರಿಯರು, ಶಿವಮೊಗ್ಗದಲ್ಲಿ ಹಲವಾರು ಗಲಾಟೆಗಳಾಗಿವೆ, ಅದು ಕೋಮುಗಲಭೆಯಲ್ಲ, ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳಲು ಸಲುವಾಗಿ ನಡೆದಿರುವಂತ ಗಲಾಟೆಗಳು, ಹಿಂದೂ ಸಮಾಜೋತ್ಸವ ಸಂದರ್ಭದಲ್ಲಿ ಮಾತ್ರ ಕೋಮುಗಲಭೆ ನಡೆದಿದೆ ಎಂದು ಕಾಂಗ್ರೆಸ್ ಸುಳ್ಳು ಹಬ್ಬಿಸಿದ್ರು। ಹೀಗೆ ಸುಳ್ಳು ಹೇಳುವವರಿಗೆ ಈ ದೇಶದ ರಾಜ್ಯದ ಹಾಗೂ ಈ ಕ್ಷೇತ್ರದ ಜನ ತಕ್ಕ ಶಾಸ್ತ್ರಿಯನ್ನು ಮಾಡುತ್ತಾರೆ ಎಂದು ಹೇಳಿದ್ರು। ನೋಡಿ, ಶಿವಮೊಗ್ಗ ಸಾಂಸ್ಕೃತಿಕ ನಗರ, ಮಲೆನಾಡಿನ ಹೆಬ್ಬಾಗ, ರಾಜಕಾರಣದ ಕಾರಣಕ್ಕೋಸ್ಕರವೇ ಶಿವಮೊಗ್ಗವನ್ನ ಅಶಾಂತಿಯ ಕಡೆಗೆ ತಳ್ಳುವಂತ ಕೆಲಸವನ್ನು ನಡೆದಿರುವಂತದ್ದು। ಶಿವಮೊಗ್ಗ ನಗರದ ನಾಗರಿಕರು ಯಾವತ್ತೂ ಕೂಡ ಶಾಂತಿ ಪ್ರಿಯರೇ। ಆ ಶಾಂತಿ ನೆಲೆಸಕ್ಕೆ ಬೇಕಾದ ಎಲ್ಲ ರೀತಿಯ ಸಂಗತಿಯನ್ನ ಒಂದು ಸಂಘಟನೆಯಾಗಿ ನಾವು ಮಾಡಿದ್ದೇವೆ। अनेक ಸಂದರ್ಭದಲ್ಲಿ ನನಗೆ ನೆನಪಾಗುತ್ತೆ, ನನಗೆ ಹಿಂದೂ ಮುಸ್ಲಿಂ ಗಲಾಟೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರ್ಯಾರು ಯಾವಾಗ ಮಾಡಿಸಿದ್ರು। ಯಾಕಂದ್ರೆ ಗಣೇಶೋತ್ಸವದ ಉತ್ಸವದ ಸಂದರ್ಭದಲ್ಲಿ ಅನೇಕ ಬಾರಿ ಗಲಾಟೆಗಳು ನಡೆದಿದೆ, ಆದರೆ ಯಾವುದೂ ಕೂಡ ಕೋಮುಗಲಭೆಗಳಲ್ಲ। ಯಾರದೋ ಮೇಲಿನ ಸಿಟ್ಟನ್ನ ಅಲ್ಲಿ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಅವತ್ತಿನ ರಾಜಕಾರಣದ ಪರಿಣಾಮವಾಗಿ ನಡೀತಾ ಇತ್ತು। ನಾನು ಇದಕ್ಕೆ ಸಾಕ್ಷ್ಯನೂ ಕೂಡ ಕೊಡೋದಿಲ್ಲ, ಅಂತ ಅವಶ್ಯಕತೆ ಬಿದ್ದಲ್ಲ ಯಾರದೋ ಮೇಲಿನ ಸಿಟ್ಟು ಅಲ್ಲಿ ಪೊಲೀಸ್ ವರ್ಸಸ್ ಆಟೋ ಚಾಲಕರು ಅಲ್ಲಿ ನಡೀತು। ಸುರೇಂದ್ರ ನಾಯಕ್ ಅಂತ ಒಬ್ಬರು ಇದ್ರು, ಅವರದು ಆಟೋ ಚಾಲಕರು ಹೋರಾಟಕ್ಕೆ ಬಂದಿದ್ದಂತ ಘರ್ಷಣೆ ಗಣಪತಿಯ ಮೆರವಣಿಗೆ ಮೇಲೆ ಪರಿಣಾಮ ಬೀರಿತು। ಯಾರೋ ಎಲ್ಲ ನಿಂತ್ಕೊಂಡು ಕಲ್ಲು ಹೊಡೆದ್ರು, ಯಾರು ಮಾಡಿದ್ರು ಅದು ಯಾರದೋ ತಲೆಗೆ ಕಟ್ಟುವಂತ ಪ್ರಯತ್ನ ಕೂಡ ನಡೀತಾ ಇದೆ। ಹೀಗೆ ಎಲ್ಲ ಒಂದು ಕಡೆ ಯಾರ್ಯಾರದೋ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಡೆದಂತ ಅನೇಕ ಘಟನೆಗಳು ಅದು ಕೋಮುಗಲಭೆ ಅನ್ನೋ ರೀತಿಯೊಳಗಡೆ ವ್ಯಕ್ತ ಆಗಂತ ರೀತಿಯೊಳಗಡೆ ನಿರ್ಮಾಣ ಆಗಿ ಶುರು ಆಯಿತು। ಅಷ್ಟೇ ಅಲ್ಲ, ಅನೇಕ ಘಟನೆಗಳು ನಡೆದಾಗ ಒಂದು ಬಾರಿ ಹಿಂದೂ ಮುಸ್ಲಿಂ ಗಲಾಟೆ ನೇರವಾಗಿ ನಡೆದಿದ್ದು ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವದ ಸಂದರ್ಭದಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ। ಯಾಕಂದ್ರೆ ಅನೇಕರು ಅನೇಕ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ, ಶಿವಮೊಗ್ಗವನ್ನ ಎಂಥ ಸುಸಂಸ್ಕೃತ ಶಿವಮೊಗ್ಗ ಅನ್ನೋದನ್ನ ಎಲ್ಲೋ ಒಂದು ಕಡೆಗೆ ಮನೆ ಮಾತು ಅಂತ ರೀತಿಯೊಳಗಡೆ ರಾಜಕಾರಣ ಕಾರಣಕ್ಕೋಸ್ಕರ ಮಾತುಗಳನ್ನ ಆಡೋಂಥ ಒಂದು ಪ್ರವೃತ್ತಿ ಇದೆ, ಇದನ್ನು ನಾನು ಸಹಿಸೋದಿಲ್ಲ, ಒಪ್ಪಿಕೊಳ್ಳೋದಿಲ್ಲ। ಇದು ಹಿಂದೂ ಸಮಾಜೋತ್ಸವ ಆದರೆ ಮಾತ್ರ ನೇರವಾಗಿ ಮುಸಲ್ಮಾನರು ಮೆರವಣಿಗೆ ಮೇಲೆ ಕಲ್ಲು ತೂರಾಟ, ಬೇರೆ ಬೇರೆ ಥರ ಭಾರತ ಮಾತೆಯ ವಿಗ್ರಹದ ಮೇಲೆ ನಡೆದಂಥ ಘಟನೆಗಳು ನಡೆದಿದ್ದಂಥದ್ದು ಆಮೇಲೆ ಎಲ್ಲೂ ಆಗಿಲ್ಲ। ಆದರೆ ಒಂದು ಮಾನಸಿಕತೆ ಇತ್ತು ಆರಂಭದಿಂದ ಹೇಗೆ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಅಥವಾ ಅದಕ್ಕಿಂತ ಮುಂಚೆ 47 ವಿಭಜನೆಯ ನಂತರದಲ್ಲಿ ನಡೆದಂಥ